ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಲೇಬರ್ ಕಾರ್ಡ್ದು ಅಪ್ಲಿಕೇಶನ್ ಹೊಸದಾಗಿ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಏನೆಲ್ಲ ಪ್ರಯೋಜನ ಬರುತ್ತೆ, ಏನೆಲ್ಲ ರೂಲ್ಸ್ಗಳಿದ್ದಾವೆ, ಏನೆಲ್ಲ ಕಂಡೀಷನ್ಗಳಿದ್ದಾವೆ ಅದನ್ನು ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ಕಾರ್ಡ್ ಹಲವು ಪ್ರಯೋಜನಗಳು, ಅಂದರೆ ಲೇಬರ್ ಕಾರ್ಡ್ಗೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಒಂದು ಕಾರ್ಡು ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ತಂದುಕೊಡುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ಗುಡ್ ನ್ಯೂಸ್ ಒಂದೇನೆಂದರೆ, ಕಾರ್ಮಿಕ ಇಲಾಖೆಯಿಂದ ಅನೇಕ ಯೋಜನೆಗಳನ್ನು ಕೂಡ ರೂಪಿಸಿದ್ದಾರೆ. ಅವುಗಳನ್ನು ಪಡೆದುಕೊಳ್ಳಲು ಲೇಬರ್ ಕಾರ್ಡ್ ಕಡ್ಡಾಯವಾಗಿರ್ತದೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಕಲ್ಯಾಣ ಮಂಡಳಿಯ ಮೂಲಕ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ, ಅನುಷ್ಠಾನಕ್ಕೆ ತರಲಾಗ್ತದೆ. ಅದಕ್ಕಾಗಿ ಕಡ್ಡಾಯವಾಗಿ ಕಾರ್ಮಿಕರ ಕಾರ್ಡ್ ಇರಬೇಕಾಗುತ್ತೆ, ನೋಂದಣಿ ಕೂಡ ಕಡ್ಡಾಯವಾಗಬೇಕಾಗುತ್ತೆ. ನೋಂದಣಿ ರಿಜಿಸ್ಟ್ರೇಷನ್ ಆದವರಿಗೆ ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆಯಿಂದ ಅರ್ಹ ಫಲಾನುಭವಿಗಳಿಗೆ ಕೆಳಕಂಡ ಯೋಜನೆಗಳು ಸೌಲಭ್ಯಗಳು ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಏನೇನು ಅಂದರೆ, ಅಪಘಾತ ಪರಿಹಾರ ಮೇಜರಾಗಿ ವೈದ್ಯಕೀಯ ವೆಚ್ಚ ಸಹಾಯ ಮಾಡ್ತಾರೆ, ತಾಯಿ ಮಗು ಸಹಾಯ ಹಸ್ತ ಇರುವುದು, ದುರ್ಬಲತೆ ಪಿಂಚಣಿ, ಪಿಂಚಣಿ ಮುಂದುವರಿಕೆ, ಏರಿಗೆ ಸೌಲಭ್ಯ, ಸಾಲ, ಶೈಕ್ಷಣಿಕ ಸಹಾಯಧನ, ಅಂತ್ಯಕ್ರಿಯೆ ವೆಚ್ಚ, ಮದುವೆಗೆ ಸಹಾಯಧನ, ವೈದ್ಯಕೀಯ ಸಹಾಯಧನ, ಪಿಂಚಣಿ, ಶ್ರಮ ಸಾಮರ್ಥ್ಯ ಟೂಲ್ ಕಿಟ್, ಉಚಿತ ಸಾರಿಗೆ ಬಸ್ ಪಾಸ್ ಕೂಡ ಕೆಲವರಿಗೆ ಕೊಡ್ತಾ ಇದ್ದಾರೆ. ಈ ರೀತಿ ಮಾಡಬೇಕಾಗುತ್ತೆ. ನೋಂದಣಿ ಪೂರ್ವದಲ್ಲಿ 12 ತಿಂಗಳು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾಮಗಾರಿಯಲ್ಲಿ ಕನಿಷ್ಠ 90 ದಿನ ನೀವು ಇದು ಮಾಡಬೇಕಾಗುತ್ತೆ ಅಂತೆ. ಕಟ್ಟಡ ಮತ್ತು ಕಾರ್ಮಿಕರ ಮಂಡಳಿಯಲ್ಲಿ ಕನಿಷ್ಠ ನೀವು 12 ತಿಂಗಳು ನೀವು ಮಾಡಿರಬೇಕಾಗುತ್ತೆ, ಅಥವಾ ಕನಿಷ್ಠ 90 ದಿನಗಳ ಕಾಲ ನೀವು ಕಾಲನಿರ್ವಹಿಸಿದರೆ ಅಂಥವರಿಗೆ ಲೇಬರ್ ಕಾರ್ಡ್ಗಲ್ಲಿ ಅರ್ಹತೆ ಇರುತ್ತೆ. ಅದೇ ರೀತಿ ಬೇಕಾಗುವ ದಾಖಲೆಗಳು, ನಿಮಗೇನು ಡಾಕ್ಯುಮೆಂಟ್ ಬೇಕು ಅಂತ, 90 ದಿನಗಳ ಉದ್ಯೋಗ ದೃಢೀಕರಣ ಪತ್ರ, ನೀವು ವರ್ಕ್ ಮಾಡಿರೋ 90 ದಿನಕ್ಕೆ ಉದ್ಯೋಗ ದೃಢೀಕರಣ ಪತ್ರ, ಅರ್ಜಿದಾರ ಮತ್ತು ಅವಲಂಬಿತರು ಯಾರು ಇರ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ಪ್ರತಿ, ಅರ್ಜಿದಾರರು ಅದೇ ರೀತಿ ಅವರು ಅವಲಂಬಿತರೋ ಅವರು ಅಂಡರ್ ಇರ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ, ಅರ್ಜಿದಾರರದ್ದು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ನಂಬರು ಅದೇ ರೀತಿ ದೂರವಾಣಿ ಸಂಖ್ಯೆ ಕೊಡಬೇಕಾಗುತ್ತೆ, ವಯೋಮಿತಿ ಸೇಮ್ 18 ವರ್ಷದಿಂದ 60 ವರ್ಷ. ನೋಂದಣಿ ಅಭಿಯಾನ ಸಾಕಷ್ಟು ಕೂಡ ನೋಂದಣಿ ಅಭಿಯಾನ ಕೂಡ ಮಾಡ್ತಾಯಿದ್ದಾರೆ. ಬೆಂಗಳೂರಿನಲ್ಲಿ 31 ಮಾರ್ಚ್ವರೆಗೂ ಕೂಡ ಯೋಜನೆ ಕೂಡ ಮಾಡ್ತಾಯಿದ್ದಾರೆ. ನಾವು ಉಳಿದ ಭಾಗದಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಇದ್ದರೆ ನೀವು 155214 155214ಗೆ ಕಾಲ್ ಮಾಡ್ಬೋದು. ಅದೇ ರೀತಿ ನಿಮಗೇನಾದರೂ ಡೌಟ್ ಇದ್ದರೆ ಕಾರ್ಮಿಕ ಅಧಿಕಾರಿಗಳು ಅದೇ ರೀತಿ ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಂತ ಇರ್ತಾರೆ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಅವ್ರನ್ನ ಭೇಟಿ ನೀಡಿ ಆಗಿರಬೇಕಾಗುತ್ತೆ. ಇಲ್ಲಿ ಮೇಜರ್ ನೋಡೋದಾದರೆ ಯಾರೋ ಕಟ್ಟಡ ಕಾರ್ಮಿಕರು ಆಗಿರಲಿಲ್ಲ, ನಕಲಿ ದಾಖಲೆ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಗುರುತಿನ ಚೀಟಿ ಅಂದರೆ ಐಡೆಂಟಿ ಕಾರ್ಡ್ ತೊಗೊಂಡು ಮಾಡ್ತಾರೆ, ಅವರು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದ್ದಾರೆ. ಕಾನೂನು ರೀತಿ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಅಧಿಕಾರಿಗಳು ಕೂಡ ಎಚ್ಚರ ಮಾಡಿದ್ದಾರೆ. ವೆಬ್ಸೈಟ್ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ಹೆಚ್ಚಿನ ಮಾಹಿತಿ ಬಗ್ಗೆ ನಮ್ಮ ಫಾಲೋ ಮಾಡಿ. ಥ್ಯಾಂಕ್ ಯು.